ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಗರಿ ಎದುರ್ತಾ ಇದೆ. ಕ್ಷೇತ್ರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಎಂಟ್ರಿ ಕೊಟ್ಟಿದ್ದರು. ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದರು. ಪ್ರಜ್ವಲ್ ರೇವಣ್ಣಗೆ ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ರೇವಣ್ಣ ಅವರು ಕೂಡ ಸಾಥ್ ಕೊಟ್ಟರು. ವೈಎಸ್ವಿ ದತ್ತ ಹಾಗೂ ಬೆಳ್ಳಿ ಪ್ರಕಾಶ್ ಜೊತೆಯಲ್ಲಿ ಕುಳಿತು ಸದ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದರು. ಕಡೂರಿನಲ್ಲಿ ಒಟ್ಟಾಗಿ ಪ್ರಚಾರವನ್ನು ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಸೇರಿ ಮಾಡ್ತಾ ಇವೆ. ಇದೇ ಸಂದರ್ಭದಲ್ಲಿ ಮೈತ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಯಾಯಿತು. ಮೈತ್ರಿಯಲ್ಲಿ ಯಾವ ರೀತಿಯಾಗಿ ಸಮನ್ವಯತೆಯನ್ನು ಕಾಯ್ದುಕೊಂಡು ಹೋಗಬೇಕು, ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಯ ಓಟ್ಗಳನ್ನು ಯಾವ ರೀತಿಯಾಗಿ ಸೆಳಿಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಲಾಯಿತು. ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರ ಜೊತೆಯಲ್ಲೂ ಕೂಡ ತಮ್ಮ ನಾಯಕರ ಜೊತೆಯಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಬಿಜೆಪಿ ನಾಯಕರ ಜೊತೆಯಲ್ಲಿ ಊಟ ಕೂಡ ಆಯಿತು. ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಈ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿತಾ ಇರೋದ್ರಿಂದಾಗಿ ಸಾಕಷ್ಟು ಗೆಲ್ಲುವಂತಹ ನಿರೀಕ್ಷೆಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಸಮನ್ವಯತೆ, ಮೈತ್ರಿಯಲ್ಲಿ ಸಮನ್ವಯತೆ ಬಹಳಷ್ಟು ಪ್ರಮುಖವಾಗುತ್ತೆ. ಮೈತ್ರಿಯ ಸಮನ್ವಯತೆ ಯಾವ ರೀತಿಯಾಗಿ ಕಾಯ್ದುಕೊಂಡು ಹೋಗಬೇಕು, ಅದೇ ರೀತಿಯಾಗಿ ಮೈತ್ರಿಯ ಮತಗಳನ್ನು ಯಾವ ರೀತಿಯಾಗಿ ಸೆಳಿಬೇಕು, ಇದೆಲ್ಲವನ್ನೂ ಕೂಡ ಕಾರ್ಯಕರ್ತರಿಗೆ ತಿಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಸಮಾಧಾನಕ್ಕೆ ಆಸ್ಪದ ಕೊಡದೆ ಲೋಕಸಭಾ ಅಖಾಡದಲ್ಲಿ ಗೆಲ್ಲಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಪ್ರಜ್ವಲ್ ರೇವಣ್ಣ ಇವತ್ತು ಕಡೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಡೂರು ಆ ಭಾಗಕ್ಕೆ ಹೋದಂತಹ ಅವರು ಹಾಸನ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿಯ ವಿಷಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕೂಡ ಸಾಥ್ ಕೊಟ್ಟರು. ಪ್ರಜ್ವಲ್ ರೇವಣ್ಣ ಕೂಡ ಆಗಮಿಸಿದರು, ರೇವಣ್ಣ ಅವರು ಕೂಡ ಅವರ ಜೊತೆಯಲ್ಲಿ ಆಗಮಿಸಿದರು. ಅದೇ ರೀತಿಯಾಗಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಯಾಯಿತು. ಇನ್ನು ಅದೇ ರೀತಿಯಾಗಿ YSV ದತ್ತ ಹಾಗೂ ಬೆಳ್ಳಿ ಪ್ರಕಾಶ್ ಅವರ ಜೊತೆಯಲ್ಲಿ ಕುಳಿತುಕೊಂಡು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಕೂಡ ಆಯಿತು. ಅದೇ ರೀತಿಯಾಗಿ ಊಟ ಕೂಡ ಆಯಿತು. ಇನ್ನು ತಮ್ಮ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಕಾರ್ಯಕರ್ತರಿಗೂ ಕೂಡ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಕರೆ ಕೊಟ್ಟಿದ್ದಾರೆ. ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾಗಿದೆ ಲೋಕಸಭೆ ಚುನಾವಣೆಯಲ್ಲಿ. ಅದರ ಜೊತೆ ಜೊತೆಗೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾದರೆ ಮೈತ್ರಿಯನ್ನು ಕೂಡ ಸಮನ್ವಯತೆಯನ್ನು ಕೂಡ ಸಾಧಿಸಬೇಕಾಗತ್ತೆ. ಮೈತ್ರಿ ಸಮನ್ವಯತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಕಾರ್ಯಕರ್ತರಿಗೆ ಹಾಗೂ ಮುಖಂಡರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ.